ನಾಡಿನೆಲ್ಲೆಡೆಯವತ್ತು ಕ್ರಿಸ್ಮಸ್ ಸಂಭ್ರಮ. ನಿನ್ನೆ ತಡರಾತ್ರಿಯಿಂದಲೇ ನಗರದ ಎಲ್ಲಾ ಕಡೆ ಕ್ರಿಸ್ಮಸ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಈ ನಡುವೆ ಶಿವಾಜಿನಗರದ ಸೇಂಟ್ ಮೇರಿನ ಚರ್ಚ್ನಲ್ಲೂ ಕೂಡ ಕ್ರಿಸ್ಮಸ್ ಸಡಗರ ತುಸು ಜೋರಾಗೇ ಇತ್ತು. ಶಾಂತಿ ಸೌಹಾರ್ದತೆಗೆ ಸಂಕೇತವಾಗಿ ಕ್ರಿಸ್ಮಸ್ ಅನ್ನ ಮಧ್ಯರಾತ್ರಿ 12ಕ್ಕೆ ಸರಿಯಾಗಿ ಪಟಾಕಿ ಸಿಡಿಸೋ ಮೂಲಕ ಕ್ರೈಸ್ತ ಬಾಂಧವರು ಬರಮಾಡಿಕೊಂಡು, ಅಲ್ಲದೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿ ಯೇಸುವಿಗೆ ನಮನವನ್ನು ಸಲ್ಲಿಸಿದರು. ಜೊತೆಗೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಬೇರೆ ಧರ್ಮದವರು ಭಾಗಿಯಾಗಿ ಹಬ್ಬವನ್ನು ಸಂಭ್ರಮಿಸಿದರು. ಸಾವಿರಾರು ಜನ ತಡರಾತ್ರಿಯ ಹಬ್ಬದಲ್ಲಿ ಪಾಲ್ಗೊಂಡರು. ಈ ಹಬ್ಬದ ವಿಶೇಷವಾಗಿ ಚರ್ಚ್ನಲ್ಲಿ ಇಟ್ಟಿದ್ದ ಸಂತ ಹಾಗೂ ಆತನ ಕುದುರೆಗಳು, ಕರ್ತನಾದ ಯೇಸು, ತಾಯಿ ಮೇರಿ ಸೇರಿದಂತೆ ಹಲವಾರು ಗೊಂಬೆಗಳು ಬಂದವರ ಕಣ್ಮನವನ್ನು ಸೆಳೆಯಿತು. ಇನ್ನು ಚರ್ಚ್ ಬಳಿ ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿತ್ತು. ಲೈಕ್ ಹ್ಯಾಪಿ ಸ್ವೀಟ್ ಚಾಕ್ಲೇಟ್ಸ್ ಲೈಕ್ ಎಲ್ಲರಿಗೂ ವಿಶ್ ಮಾಡ್ತಾರೆ. ಲೈಕ್ ಒಂಥರ ಹ್ಯಾಪಿ ಆಗಿರುತ್ತೆ. ಚರ್ಚ್ ಬಂದ್ರೆ ಲೈಕ್ ಹ್ಯಾಪಿ ಆಗಿರುತ್ತೆ. ಫ್ಯಾಮಿಲಿ, ಚೈಲ್ಡ್ಹುಡ್ ಫ್ರೆಂಡ್ಸ್ ಇಲ್ಲ, ನೈಟ್ ಓನ್ಲಿ ನೈಟ್. ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ದೇವರು ಮಧ್ಯರಾತ್ರಿ ಹುಟ್ಟಿರೋದು, ಸೊ ಹಾಗಾಗಿ ಇಲ್ಲಿ ಬಂದು ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಮನೇಲೂ ಕೂಡ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿರೋದಕ್ಕೆ ಖುಷಿ ಆಗ್ತಿದೆ. ಹಬ್ಬದ ಸಂಭ್ರಮವನ್ನು ನಾವು ಗಮನಿಸ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ಬರುವಂತ ಕ್ರಿಸ್ಮಸ್ ಅನ್ನ ಬಹಳ ಸಂಭ್ರಮದಿಂದ ಚೆನ್ನೈನಲ್ಲಿ ಆಚರಣೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಕೊಯಂಬತ್ತೂರಿನಲ್ಲೂ ಕೂಡ ವಿವಿಧ ರೀತಿಯ ಕೇಕ್ಗಳಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ತಿರುವನಂತಪುರಂನಲ್ಲೂ ಕೂಡ ಹಬ್ಬದ ಸಂಭ್ರಮ ಜೋರಾಗೇ ಇದೆ. ಯಾಕಂದ್ರೆ 12 ಗಂಟೆಗೆ ಯೇಸುವಿನ ಜನನ ಆಯಿತು ಅಂತ ನಂಬಲಾಗುತ್ತೆ. ಹಾಗಾಗಿ ಆ ಟೈಮ್ನಲ್ಲೇ ಕ್ರಿಸ್ಮಸ್ ಸಂಭ್ರಮ ಸಡಗರ ಶುರುವಾಗ್ಬಿಡುತ್ತೆ. ಇನ್ನೊಂದು ಕಡೆ ಕೋಲ್ಕತ್ತಾದಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಚರ್ಚ್ನಲ್ಲಿ ಅಲ್ಲಿ ಮಹಿಳೆಯರು ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂಬೈ ಹಾಗೇನೆ ಗೋವಾ, ಕಾನ್ಪುರದಲ್ಲೂ ಕೂಡ ಚರ್ಚ್ನಲ್ಲಿ ವಿಶೇಷ ರೀತಿಯ ಪ್ರಾರ್ಥನೆ ತಡರಾತ್ರಿಯಿಂದಲೇ ಆಚರಣೆ ಸ್ಟಾರ್ಟ್ ಆಗಿದೆ. ಇನ್ನು ಪ್ರಾರ್ಥನೆ ಜೊತೆಯಲ್ಲಿ ಆ ಹಬ್ಬದ ಸಂಭ್ರಮವನ್ನು ಗಮನಿಸ್ತಾ ಇದ್ದೀವಿ. ಕೇವಲ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಅಷ್ಟೇ ಅಲ್ಲ, ವಿವಿಧ ರೀತಿಯ ಕೇಕ್ಗಳಾಗಿರ್ಬೋದು, ಜೊತೆಗೆ ಪಟಾಕಿ ಸಿಡಿಸಿ ಕೂಡ ಆ ಕಲರವವನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕ್ರಿಸ್ಮಸ್ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ತಂಗಿ ಅರ್ಪಿತಾ ಖಾನ್ ಮಕ್ಕಳಿಗಾಗಿ ಆಯೋಜಿಸಿದ್ದ ಕ್ರಿಸ್ಮಸ್ ಪಾರ್ಟಿಯಲ್ಲಿ ಬಾಲಿವುಡ್ನ ಸಾಕಷ್ಟು ಮಂದಿ ತಮ್ಮ ಮಕ್ಕಳ ಜೊತೆಯಲ್ಲಿ ಬಂದು ಸಂಭ್ರಮಿಸಿದರು. ಜಗತ್ತಿನಲ್ಲಿರುವಂತ 7 ಅದ್ಭುತವನ್ನೆಲ್ಲ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ. 7 ದೇಶಕ್ಕೆ ಒಟ್ಟಿಗೆ ಹೋಗೋಕ್ಕಾಗತ್ತಾ? ಆದರೆ ನೀವು ಮೈಸೂರಿಗೆ ಬಂದರೆ ಇದನ್ನೆಲ್ಲ ಒಂದೇ ಕಡೆ ನೋಡಬಹುದು, ಜಗತ್ತಿನ 7 ಅದ್ಭುತಗಳನ್ನು ಕಣ್ತುಂಬಿಕೊಳ್ಬಹುದು. ಅಷ್ಟಕ್ಕೂ ಈ ಅದ್ಭುತಗಳನ್ನು ಕೇಕ್ನಲ್ಲಿ ತಯಾರು ಮಾಡಲಾಗಿದೆ. ನೋಡೋಕೆ ತೇಜ್ ತಾಜ್ ಮಹಲ್,
ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಚೀನಾದ ಗೇಟ್ ವಾಲ್, ಪೆರುವಿನ ಮಾಚು ಪೀಚು, ಈ ಎಲ್ಲ ಅದ್ಭುತ ಇರೋದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಎಸ್, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮೈಸೂರಿನ ಡಾಲ್ವಿನ್ ಬೇಕರಿಯಿಂದ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಕೇಕ್ ಪ್ರದರ್ಶನ ಏರ್ಪಡಿಸಲಾಗಿದೆ. ಇಲ್ಲಿ ವಿಶ್ವದ 7 ಅದ್ಭುತಗಳನ್ನ ಕೇಕ್ ನಲ್ಲಿ ನಿರ್ಮಿಸಿ ಇಡಲಾಗಿದೆ. ಒಂದೇ ಕಡೆ ವಿಶ್ವದ ಎಲ್ಲಾ ಅದ್ಭುತಗಳನ್ನ ನೋಡಿ ಜನ ಫುಲ್ ಖುಷಿಯಾಗಿದ್ದಾರೆ. ನೋಡಿದ ತಕ್ಷಣ ಫಸ್ಟ್ ಕೇಕ್ ಅಂತ ಗೊತ್ತೇ ಆಗ್ಲಿಲ್ಲ ನಮ್ಗೆ, ಈಗ ಡಾಲ್ಫಿನ್ ಅದು ಅಂತ ನೋಡಿ ಬೋರ್ಡ್ ನೋಡಿ ಇದು ಕೇಕ್ ಅಂತ ಅನ್ನಿಸ್ತು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. 7 ವಂಡರ್ಸ್ ಏನಿದೆ ನಮ್ಮ ದೇಶದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಇದನ್ನ ನೋಡ್ತಾ ಇದ್ರೆ ಇಲ್ಲಿ ನಿಂತ್ಕೊಂಡು ಫೋಟೋಗಳು ತಗೋತಾ ಇರೋದು ನೋಡಿದ್ರೆ ಇದು ಒಂದು ವಂಡರ್ ಅಲ್ಲಿ ವಂಡರ್ ಆಗಿದೆ. ಇವರು ಒಂದು ಕೇಕ್ ರೂಪದಲ್ಲಿ ಇದನ್ನ ಮಾಡಿರೋದು ತುಂಬಾ ಅದ್ಭುತವಾಗಿದೆ. ಡಾಲ್ಫಿನ್ ಅಂದ್ರೆ ಮೊದಲೇ ಹೆಸರುವಾಸಿ. ಈ ಅದ್ಭುತಗಳನ್ನ ನಿರ್ಮಿಸಲು ಸುಮಾರು 5,500 ಕೆಜಿ ತೂಕದ ಕೇಕ್ ಬಳಸಲಾಗಿದೆ. ಅಷ್ಟೇ ಅಲ್ಲದೆ ಇದನ್ನು ತಯಾರಿಸಲು ಸುಮಾರು 7 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಈ ಕೇಕ್ ನಿರ್ಮಾಣಕ್ಕೆ 1 ತಿಂಗಳ ಕಾಲ ಸಮಯ ಹಿಡಿಯಿತಂತೆ. ಇದರಲ್ಲಿ ವರ್ಲ್ಡ್ 7 ವಂಡರ್ಸ್ ನ ಮಾಡಿದೀವಿ ನಾವು. ಇದರ ಅಮೌಂಟ್ ಬಂದು ಒಂದು ಟೋಟಲ್ ಮೊತ್ತ ಬಂದು ಒಂದು 6.5-7 ಲಕ್ಷ ಖರ್ಚಾಗಿರುತ್ತೆ ಸರ್. ಮಾಡೆಲ್ಸ್ ಅಂತ ಕೊಟ್ಟಾಗ ನಮಗೆ ಆಲ್ರೆಡಿ ಆಲ್ಮೋಸ್ಟ್ ನಾವು ಶೆಫ್ಸ್ ಇದ್ದೀವಿ, 10 ಮೆಂಬರ್ಸ್ ಇರೋದ್ರಿಂದ ಅದನ್ನು ನಾವು ರೆಫರೆನ್ಸ್ ಮಾಡಿ ಫುಲ್ ಡೀಟೇಲ್ಸ್ ಏನೇನಿದೆ ಅದರಲ್ಲಿ ಯಾವ್ಯಾವ ಥರ ಶೇಪ್ ಬರುತ್ತೆ, ಯಾವ್ಯಾವ ಥರ ಇದು ಬರುತ್ತೆ ಇಂಗ್ರೀಡಿಯನ್ಸು, ಅದಕ್ಕೆ ನಮ್ಮದು ಫುಡ್ಡಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಮಾಡಿದ್ದೀವಿ ಸರ್. ಮೈಸೂರು ಅಂದರೆ ಪ್ರವಾಸಿಗರ ಸ್ವರ್ಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೀಗ ಮೈಸೂರಿನಲ್ಲಿ ಒಂದೇ ಕಡೆ 7 ಅದ್ಭುತಗಳನ್ನ ನೋಡುವ ಅವಕಾಶ ಸಿಕ್ಕಿದೆ. ಕ್ರಿಸ್ಮಸ್ ರಜೆಯಲ್ಲಿ ನೀವು ಹೋಗಿ ಕೇಕ್ ಶೋನ ನೋಡ್ಕೊಂಡು ಬನ್ನಿ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮಂಗಳೂರು ಗಲಭೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಕರಾವಳಿ ಪೊಲೀಸರು ರಿಲೀಸ್ ಮಾಡಿರುವಂತಹ ವಿಡಿಯೋಗಳು ಅಸಲಿ ಕಥೆಯನ್ನ ಬಿಚ್ಚಿಡ್ತಾ ಇವೆ. ಈ ಬಗ್ಗೆ ಕಿಡಿಕಾರಿರುವಂತಹ ಸಿಎಂ ಯಡಿಯೂರಪ್ಪ, ಮಂಗಳೂರು ಗಲಭೆ ಪೂರ್ವ ನಿಯೋಜಿತ, ಈಗಾಗಲೇ ಎಲ್ಲಾ ದಾಖಲೆಗಳು ಬಿಡುಗಡೆಯಾಗಿವೆ, ಆಟೋದಲ್ಲಿ ಕಲ್ಲನ್ನ ತಂದು ತೂರಿದ್ದಾರೆ, ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಇದರ ಬೆನ್ನಲ್ಲೇ ಟಾಂಗ್ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್ ಅಂದಿನ ಘಟನೆಗೆ ಸಿಎಂ ಯಡಿಯೂರಪ್ಪ ಅವರೇ ಕಾರಣ. ದಾಖಲೆಗಳು ಇದ್ರೂ ಕೂಡ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಸಿಎಂ ಯಡಿಯೂರಪ್ಪ, ತಲೆ ಸರಿ ಇಲ್ಲದವರು ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುತ್ತಾರೆ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ವಾಸ್ತವಿಕ ಸ್ಥಿತಿ ಏನು ಅನ್ನೋದನ್ನ ಎಲ್ಲ ದಾಖಲೆಯೊಂದಿಗೆ ನಮ್ಮ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಯಾರು ಪ್ರತಿಪಕ್ಷದವರು ರಾಜಕಾರಣ ಮಾಡೋಕೆ ಹೊರಟಿದ್ರು ಇದರಿಂದ, ಇದು ಯಾರ ಕೈವಾಡ, ಇದರ ಉದ್ದೇಶ ಏನು, ಇದ್ರ ಹಿನ್ನೆಲೆ ಏನು ಅಂತ ಸ್ಪಷ್ಟ ಆಗಿರೋದ್ರಿಂದ ಇದೊಂದು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಅನ್ನೋಂಥದ್ದು ಸ್ಪಷ್ಟ ಆಗಿದೆ. ಆಶ್ಚರ್ಯ ಅಂದರೆ ಟ್ರಕ್ನಲ್ಲಿ ಕಲ್ಲುಗಳು ತಂದು ತೂರಿಸೋಕೆ ವ್ಯವಸ್ಥೆ ಮಾಡಿದಂಥದ್ದು. ಇದು ಯಾರನ್ನು ಬಿಡೋಲ್ಲ ನಾವು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಘಟನೆಯಲ್ಲಿ, ಅದ್ರ ಹಿನ್ನೆಲೆ ಏನು, ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆನೂ ಮಾಡ್ತೇವೆ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತೇವೆ. ನಾವೇನು ಇಲ್ಲಿ ಮಂಗಳೂರು ಘಟನೆಗೂ ಕೇರಳದವ್ರಿಗೂ ಸಂಬಂಧ ಇದೆ ಅಂತ ನಾವೇನು ಹೇಳಿಲ್ಲ. ಇಲ್ಲೇನು ವಾಸ್ತವಿಕ ಸ್ಥಿತಿ ಏನಿದೆ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇವೆ. ಸೊ ಅನಗತ್ಯವಾಗಿ ಅವರಲ್ಲಿ ಗೊಂದಲ ಮಾಡಿಕೊಂಡಿದ್ದಾರೆ ಕೇರಳದಲ್ಲಿ. ನಾವೇನು ಕೇರಳದಲ್ಲಿರುವಂಥ ಜನಗಳ ಬಗ್ಗೆ ಯಾವುದೇ ಬೇಜಾರಾಗಲಿ ಅಥವಾ ಅವ್ರ ವಿರುದ್ಧ ಏನು ನಾವು ಮಾತನಾಡೋ ಪರಿಸ್ಥಿತಿ ಇಲ್ಲ, ಅದು ಅಗತ್ಯನೂ ಇಲ್ಲ. ಆದರೆ ಏನಿದೆ ಅಂತ ತನಿಖೆ ಆದಮೇಲೆ ಯಾರ್ಯಾರು ಬಂದಿದ್ರು, ಎಲ್ಲೆಲ್ಲಿಂದ ಬಂದಿದ್ರು, ಬೇರೆ ರಾಜ್ಯದಿಂದ ಇಲ್ಲಿಗೆ ಯಾಕೆ ಬಂದರು, ಇವೆಲ್ಲವೂ ತನಿಖೆ ಆದಮೇಲೆ. ಇನ್ನು ಪೂಜೆಗಾಗಿ ಕೇರಳಕ್ಕೆ ತೆರಳಿದಂತ ಸಿಎಂ ಯಡಿಯೂರಪ್ಪ ಕಾರ್ಗೆ ಜನ ಮುತ್ತಿಗೆಯನ್ನ ಹಾಕಿದ್ರು. ಈ ಬಗ್ಗೆ ಮಾತನಾಡಿದಂತ ಸಿಎಂ ಯಡಿಯೂರಪ್ಪ ಈ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಮಂಗಳೂರು ಗಲಭೆಯಲ್ಲಿ ಕೇರಳದಿಂದ ಬಂದು ಗಲಾಟೆ ಮಾಡಿದ್ದಾರೆ ಎಂದಿದ್ದ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದು, ಮಂಗಳೂರಲ್ಲಿ ಹಿಂಸಾಚಾರ ಪ್ರಕರಣದಲ್ಲಿ ಕೇರಳದ ಸಂಬಂಧ ಇದೆ ಅಂತ ನಾನ್ ಹೇಳಿಲ್ಲ, ಕಿಡಿಗೇಡಿಗಳು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾವೇನು ಇಲ್ಲಿ ಮಂಗಳೂರು ಘಟನೆಗೂ ಕೇರಳದವ್ರಿಗೂ ಸಂಬಂಧ ಇದೆ ಅಂತ ನಾವೇನು ಹೇಳಿಲ್ಲ. ಇಲ್ಲೇನು ವಾಸ್ತವಿಕ ಸ್ಥಿತಿ ಏನಿದೆ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇವೆ. ಸೊ ಅನಗತ್ಯವಾಗಿ ಅವರಲ್ಲಿ ಗೊಂದಲ ಮಾಡಿಕೊಂಡಿದ್ದಾರೆ ಕೇರಳದಲ್ಲಿ. ನಾವೇನು ಕೇರಳದಲ್ಲಿರುವಂಥ ಜನಗಳ ಬಗ್ಗೆ ಯಾವುದೇ ಬೇಜಾರಾಗಲಿ ಅಥವಾ ಅವ್ರ ವಿರುದ್ಧ ಏನು ನಾವು ಮಾತನಾಡೋ ಪರಿಸ್ಥಿತಿ ಇಲ್ಲ, ಅದು ಅಗತ್ಯನೂ ಇಲ್ಲ. ಆದರೆ ಏನಿದೆ ಅಂತ ತನಿಖೆ ಆದಮೇಲೆ ಯಾರ್ಯಾರು ಬಂದಿದ್ರು, ಎಲ್ಲೆಲ್ಲಿಂದ ಬಂದಿದ್ರು, ಬೇರೆ ರಾಜ್ಯದಿಂದ ಇಲ್ಲಿಗೆ ಯಾಕೆ ಬಂದರು, ಇವೆಲ್ಲ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ನಿನ್ನೆ ಮಡಿಕೇರಿ, ಬಳ್ಳಾರಿ, ಹುಬ್ಬಳ್ಳಿ, ರಾಮನಗರ, ಬಾಗಲಕೋಟೆ, ಬೆಳಗಾವಿ, ಮೈಸೂರು, ಗದಗ ಸೇರಿದಂತೆ ಹಲವು ಕಡೆ ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಯಿತು.
ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಹಲವಾರು ಕಡೆಯಲ್ಲಿ ನಿನ್ನೆನೂ ಕೂಡ ಪ್ರತಿಭಟನೆ ನಡೆದಿದೆ. ಪ್ರಮುಖವಾಗಿ ಕೋಲ್ಕತ್ತಾ, ನವದೆಹಲಿ, ಉತ್ತರ ಪ್ರದೇಶ ಹಾಗೆಯೇ ಪಶ್ಚಿಮ ಬಂಗಾಳದ ಜಾದವ್ಪುರ್ನಲ್ಲಿ ಪ್ರತಿಭಟನಾ ರ್ಯಾಲಿಗಳು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅಸ್ಸಾಂ, ಕೋಲ್ಕತ್ತಾ, ದೆಹಲಿ ಹಾಗೆಯೇ ತಿರುವನಂತಪುರಂ, ಸಾಕಷ್ಟು ಕಡೆಗಳಲ್ಲಿ ಸಿಎ ವಿರುದ್ಧ ಪ್ರತಿಭಟನೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಒಂದು ಅಭಯವನ್ನ ಕೊಡ್ತಾ ಇದೆ. ಬಿಜೆಪಿ ಹಾಗೆಯೇ ವಿವಿಧ ಹಿಂದೂ ಪರ ಸಂಘಟನೆಗಳು ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸೋ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಈ ಸಿಎ ವಿರುದ್ಧ ಕಿಚ್ಚು ಮಾತ್ರ ಇನ್ನೂ ಆರಿಲ್ಲ. ಇನ್ನು ಎನ್ಆರ್ಸಿ ಹಾಗೆಯೇ ಸಿಎಎ ಕಿಚ್ಚಿನ ಮಧ್ಯೆ ರಾಷ್ಟೀಯ ಜನಸಂಖ್ಯಾ ನೋಂದಣಿ ಸಂಗ್ರಹಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮುಂದಿನ ವರ್ಷ ರಾಷ್ಟೀಯ ಜನಸಂಖ್ಯಾ ನೋಂದಣಿಯನ್ನು ದೇಶಾದ್ಯಂತ ನಡೆಸುವುದಕ್ಕೆ ಕೇಂದ್ರ ಸಚಿವ ಸಂಪುಟ ತೀರ್ಮಾನವನ್ನು ಮಾಡಿದೆ. ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಜಾವಡೇಕರ್, ರಾಷ್ಟೀಯ ಜನಸಂಖ್ಯಾ ನೋಂದಣಿ ದತ್ತಾಂಶ ಸಂಗ್ರಹಿಸುವ ಈ ಯೋಜನೆಗೆ 8,500 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಹೇಳಿದರು. ಹಾಗೆ ಇದರಿಂದ ಯಾರಿಗೂ ತೊಂದರೆ ಆಗಲ್ಲ, ಇದೊಂದು ಮಾಹಿತಿ ಸಂಗ್ರಹ ಅಷ್ಟೇ ಅಂತ ಹೇಳಿದ್ದಾರೆ. एनपीआर में नेशनल पॉपुलेशन रजिस्टर ये पहली 2010 में यूपीए सरकार में शुरू हुआ और सारे लोगों का एक रजिस्टर बना और उसके कार्ड मनमोहन जी ने वितरित किए थे. तो इसमें कोई भी प्रूफ देने की जरूरत नहीं है, कोई भी कागज देने की जरूरत नहीं है. आपके सवालों को पहले ही मैं जवाब देता हूं. इसमें ना प्रूफ है, ना कागज है, ना बायोमेट्रिक है. जो आप कहोगे वही सही है, क्योंकि जनता पर हमारा भरोसा है. ಎನ್ಸಿಆರ್ ಹಾಗೆಯೇ ಎನ್ಪಿಆರ್ ಬಗ್ಗೆ ದೇಶದ ಜನತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಯವನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಬೆನ್ನಲ್ಲೇ ಅಮಿತ್ ಶಾ ಕಾಯ್ದೆಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದು ಅಲ್ಪಸಂಖ್ಯಾತರ ಹಕ್ಕಿಗೆ ಧಕ್ಕೆಯಾಗುವಂತಹ ಯಾವ ಕಾನೂನನ್ನೂ ಮಾಡಿಲ್ಲ, ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಯಾರ ನಾಗರಿಕತ್ವವನ್ನು ಕಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಎನ್ಪಿಆರ್ ಜೋ ಹೇ ವೋ ಜನಸಂಖ್ಯಾ ರಜಿಸ್ಟರ್ ಹೇ, ಜೋ ಪಾಪ್ಯುಲೇಷನ್ ರಜಿಸ್ಟರ್ಡ್ ಹೇ, ದೇಶ್ ಮೇ ಜೋ ಭೀ ರಹತೆ ಉನ್ಕೆ ನಾಮ ರಜಿಸ್ಟರ್ಡ್ ಕಿಯೆ ಜಾತೆ ಹೇ, जिसके आधार पर देश की अलग अलग योजनाओं का आकार बनता है. और एनआरसी है, नेशनल रजिस्टर ऑफ सिटीजन्स, इसमें से हर व्यक्ति से प्रूफ मांगे जाते हैं कि आप बताइए कि भाई आप किस आधार पर इस देश के नागरिक हो. ये दोनों प्रक्रिया का कोई लेन देन नहीं है, ना दोनों प्रक्रिया का एक दूसरे के सर्वे में उपयोग हो सकता है. एनपीआर के लिए जो अभी प्रक्रिया चलेगी इसका उपयोग कभी भी एनआरसी के लिए नहीं हो सकता, दो कानून भी अलग है. मगर ये प्रक्रिया मैं थोड़ी स्पष्टता कर दूं कि ये भारतीय जनता पार्टी की सरकार ने शुरू नहीं की है. 2004 में यूपीए सरकार ने एक कानून बनाया जिसके तहत प्रक्रिया चालू हुई और 2010 में जब जनगणना हुई 2010-11 में इसके साथ इसको किया गया. अब फिर से जनगणना हो रही, इसके साथ ही करने का प्रावधान है, सरकार ने आज निर्णय करा है. तो मैं पहले ये स्पष्टता कर देना चाहता हूं कि एनपीआर का कोई भी डेटा एनआरसी के उपयोग में आ ही नहीं सकता, क्योंकि ये अलग प्रक्रिया है. ತಪ್ಪು ಗ್ರಹಿಕೆ, ಅಂಧತ್ವ, ಅಭಿಮಾನ, ಹುಚ್ಚು ನಿರ್ಧಾರಗಳಿಗೆ ದೇಶವೇ ಹೊತ್ತಿ ಉರಿದಿದ್ದಾಯಿತು. ಪೌರತ್ವದ ಬೆಂಕಿಗೆ ಕೋಟಿ ಕೋಟಿ ಆಸ್ತಿಪಾಸ್ತಿ ಬೂದಿಯಾಯಿತು. ಅದೆಷ್ಟೋ ಅಮಾಯಕರು ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಬಿಟ್ಟರು. ಪೌರತ್ವದ ಹುಚ್ಚಾಟ ಈಗಲೂ ಅದೆಷ್ಟೋ ಜನರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಈ ಮುಖ್ಯ ಅಂಶಗಳನ್ನು ನಿಮ್ಮುಂದೆ ಇಡ್ತೀವಿ. ಯಾವುದು ಸರಿ, ಯಾವುದು ತಪ್ಪು ಅಂತ ನೀವೇ ಡಿಸೈಡ್ ಮಾಡಿ. ಪ್ರಶ್ನೆ ಬಂದು ಸಿಎಎ ಮತ್ತು ಎನ್ಆರ್ಸಿಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ? ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಆತಂಕ ಪಡಬೇಕಿಲ್ಲ. ಪ್ರಶ್ನೆ ಎರಡು, ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಿದೆಯಾ? ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದಲ್ಲ. ಜಾತಿ ಧರ್ಮದ ಆಧಾರದಲ್ಲಿ ಎನ್ಆರ್ಸಿ ಜಾರಿಯಿಲ್ಲ. ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ. ಪ್ರಶ್ನೆ ಮೂರು, ಪೌರತ್ವ ನಿರ್ಧರಿಸೋದು ಹೇಗೆ? ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯೇ? 2009 ಜಾರಿಯಾದ ಪೌರತ್ವ ಕಾಯ್ದೆ 1955 ನಿಯಮಾನುಸಾರವೇ ಪೌರತ್ವ ನಿರ್ಧಾರ.
ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ. ಜನ್ಮಸ್ಥಳ ದಾಖಲೆ, ಕುಟುಂಬದ ಮೂಲ, ನೋಂದಣಿ ದಾಖಲೆ, ಸಹಜ ಕಾಲಾವಧಿ ವಾಸ, ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಪ್ರಶ್ನೆ 4, ಎನ್ಆರ್ಸಿ ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆ ನೀಡಬೇಕೇ? ಪೌರತ್ವ ದೃಢೀಕರಿಸಲು ಜನನ ಪ್ರಮಾಣ ಪತ್ರ ಸಾಕು. ದಾಖಲೆ ಇಲ್ಲದಿದ್ದರೆ ಪೋಷಕರ ಜನ್ಮ ದಿನಾಂಕ, ಸ್ಥಳ ವಿವರ ಬೇಕು. ತಂದೆ ತಾಯಿ ಜನ್ಮ ದಾಖಲೆ ಬೇಕೇ ಬೇಕು ಅಂದೇನಿಲ್ಲ, ಜನನಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಸಾಕು. ವೋಟರ್ ಐಡಿ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಡಿಎಲ್, ಶಾಲಾ ದಾಖಲೆ, ಮನೆ ಜಮೀನು ದಾಖಲೆ ಕೊಡಬೇಕು. ಪ್ರಶ್ನೆ 5, ಎನ್ಆರ್ಸಿ ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ 1971 ಹಿಂದಿನ ದಾಖಲೆ ಒದಗಿಸಬೇಕೆ? 1971 ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ. ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇತರೆ ರಾಜ್ಯಗಳಲ್ಲಿ 2003 ಪೌರತ್ವ ಕಾನೂನಿನಡಿ ಚೀಟಿ, ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿ ನೀಡಲಾಗುವುದು. ಪ್ರಶ್ನೆ 6, ಒಬ್ಬ ವ್ಯಕ್ತಿ ಅವಿದ್ಯಾವಂತನಾಗಿದ್ದು ಆತನ ಬಳಿ ದಾಖಲೆಗಳು ಇಲ್ಲದಿದ್ದಲ್ಲಿ ಏನು? ಸರ್ಕಾರಿ ಅಧಿಕಾರಿಗಳಿಂದ ಕಾಲಾವಕಾಶ, ಗುರುತಿಗಾಗಿ ಸಾಕ್ಷಿ ಕರೆತರಲು ಅವಕಾಶ ನೀಡುತ್ತಾರೆ. ಇತರೆ ಗುರುತಿನ ಚೀಟಿ ಸಮುದಾಯದ ಸಾಕ್ಷಿ ಒಳಗೊಂಡಿರುತ್ತೆ. ಯಾವುದೇ ಭಾರತೀಯನನ್ನ ಸಂಕಷ್ಟಕ್ಕೆ ದೂಡಲ್ಲ. ಪ್ರಶ್ನೆ 7, ತೃತೀಯ ಲಿಂಗಿಗಳು, ನಾಸ್ತಿಕರು, ಆದಿವಾಸಿಗಳು, ಎಸ್ಸಿ ಎಸ್ಟಿ, ಮಹಿಳೆಯರು, ಭೂಹೀನರು, ಜಮೀನು ದಾಖಲೆ ಇಲ್ಲದವರನ್ನ ಎನ್ಆರ್ಸಿ ಅನ್ವಯ ದೇಶದಿಂದ ಹೊರಹಾಕಲಾಗುತ್ತಾ? ಈ ವರ್ಗದ ಯಾರಿಗೂ ಎನ್ಆರ್ಸಿ ಅಡಿ ತೊಂದರೆ ನೀಡಲಾಗುವುದಿಲ್ಲ. ಈ ಎನ್ಆರ್ಸಿ ಮತ್ತೆ ಸಿಎ ಬಗ್ಗೆ ಒಂದಿಷ್ಟು ಗೊಂದಲಗಳು ಅಫ್ಕೋರ್ಸ್ ಈಗಲೂ ಕೂಡ ಸಾಕಷ್ಟು ಜನರಲ್ಲಿ ಇದೆ. ಅದನ್ನ ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಇದರಲ್ಲಿ ಒಂದಿಷ್ಟು ಸಮುದಾಯವನ್ನ ಕೈಬಿಡಲಾಗಿದೆ, ಅವನ್ನೆಲ್ಲ ದೇಶದಿಂದ ಓಡಿಸ್ಬಿಡ್ತಾರೆ ಅನ್ನೋ ಆತಂಕದಿಂದ ಭಯದಿಂದಲೇ ದೇಶಾದ್ಯಂತ ಈಗ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸ್ಕೊಂಡಿರೋದು. ಆದ್ರೆ ಈ ಪ್ರತಿಭಟನೆ ಮಾಡುವಂತ ಟೈಮ್ನಲ್ಲಿ, ಗಲಾಟೆ ದೊಂಬಿ ಮಾಡುವಂತ ಟೈಮ್ನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಪ್ರಾಣಹಾನಿಯನ್ನ ಮಾಡೋದು ಬೇಡ. ನಿಮ್ಗೆ ಇದು ಅಪೋಸ್ ಮಾಡಿದ್ರೆ, ನಮ್ಗೆ ಇದು ವಿರೋಧ ಇದ್ರೆ ನೀವು ಪ್ರತಿಭಟನೆ ಮಾಡಿ, ಅದಕ್ಕೆ ಅವಕಾಶ ಇದೆ, ಹಕ್ಕು ಕೂಡ ಇದೆ. ಆದ್ರೆ ಯಾವುದೇ ರೀತಿಯಲ್ಲೂ ಹಾನಿ ಆಗದಂತೆ ಪ್ರತಿಭಟನೆ ಮಾಡಿ. ಇದು ನ್ಯೂಸ್ 18 ನ ಕಳಕಳಿ. ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಪೇಜಾವರ ಶ್ರೀಗಳಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ನೆಚ್ಚಿನ ಶಿಷ್ಯ ಉಮಾಭಾರತಿ ಎರಡನೇ ಬಾರಿಗೆ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿನ್ನೆ ರಾತ್ರಿ ಎರಡನೇ ಬಾರಿಗೆ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಂತ ಉಮಾಭಾರತಿ ಶ್ರೀಗಳ ಜೊತೆ ಮಾತನಾಡಲು ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಶ್ರೀಗಳು ಕಣ್ಣು ತೆರೆಯುವುದಕ್ಕೆ ಪ್ರಯತ್ನ ಪಟ್ಟು ಅಂತ ಪೇಜಾವರ ಶ್ರೀಗಳ ಆಪ್ತವಲಯ ಮಾಹಿತಿಯನ್ನ ಕೊಟ್ಟಿದೆ. ಇದು ಮಾಜಿ ಕೇಂದ್ರ ಸಚಿವೆ ಉಮಾಭಾರತಿ ಇನ್ನೂ 2 ದಿನಗಳ ಕಾಲ ಉಡುಪಿಯಲ್ಲೇ ಇರಲಿದ್ದಾರೆ. ಇವತ್ತು ಕೂಡ ಉಮಾಭಾರತಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಕೆಎಂಸಿ ಆಸ್ಪತ್ರೆಯಲ್ಲಿ ಕೊಡಲಾಗ್ತಿರೋ ಚಿಕಿತ್ಸೆಗೆ ಶ್ರೀಗಳು ಸ್ಪಂದಿಸ್ತಾ ಇದ್ದು ಆದಷ್ಟು ಶೀಘ್ರವೇ ಗುಣಮುಖರಾಗಲಿದ್ದಾರೆ ಅಂತ ಹೇಳಲಾಗ್ತದೆ. ತುಮಕೂರಿನಲ್ಲಿ ಸ್ನೇಹಿತನನ್ನೇ ಕೊಚ್ಚಿ ಕೊಲೆ ಮಾಡಿದವರು ಕೊನೆಗೂ ಅಂಧರಾಗಿದ್ದಾರೆ. ಜಾಗದ ವಿಚಾರಕ್ಕೆ ಜಗಳ ಮಾಡಿಕೊಂಡಿದ್ದ ರೌಡಿ ಫ್ರೆಂಡ್ಸ್ ಸ್ನೇಹಿತನಿಗೆ ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ರು. ಇದೀಗ ಖಾಕಿ ಟೀಮ್ ಮರ್ಡರ್ ಮಾಡಿದವ್ರನ್ನೆಲ್ಲ ಕಂಬಿ ಹಿಂದೆ ಕಳಿಸಿದೆ. ಇದು ತುಮಕೂರಿನ ಕೊರಟಗೆರೆ ಬಳಿ ನಡೆದಿದ್ದ ರೌಡಿ ಶೀಟರ್ ಶ್ರೀನಿವಾಸ್ ಮರ್ಡರ್. ಆಂಧ್ರದಿಂದ ಪತ್ನಿ ಅಕ್ಷಿತಾಳೊಂದಿಗೆ ಬರ್ತಾ ಇದ್ದ ಶ್ರೀನಿವಾಸ್ ಮೇಲೆ ಹಂತಕರು ಅಟ್ಯಾಕ್ ಮಾಡಿದ್ರು. ಲಾಂಗ್ ಮಜ್ಗಳಿಂದ ಕಂಡ ಕಂಡಲ್ಲಿ ಬೀಸಿದ್ರು. ಪತ್ನಿಯ ಎದುರೇ ಗಂಡನನ್ನ ಕೊಚ್ಚಿ ಕೊಲೆ ಮಾಡಿದ್ದ ಹಂತಕರು ಆಕೆಯನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ತಕ್ಷಣ ಅಲರ್ಟ್ ಆದ ಕೊರಟಗೆರೆ ಪೊಲೀಸರು ಹಂತಕರ ಪತ್ತೆಗೆ ಬಲೆ ಬೀಸಿದ್ರು. ಆಗ್ಲೇ ಗೊತ್ತಾಗಿದ್ದು ಶ್ರೀನಿವಾಸ್ ಕೊಲೆಗೆ ಮುಹೂರ್ತ ಇಟ್ಟಿದ್ದು ಆತನ ಸ್ನೇಹಿತರೇ ಅಂತ. ಒಂದೇ ರೌಡಿ ಗ್ಯಾಂಗ್ನಲ್ಲಿದ್ದ ಶ್ರೀನಿವಾಸ್ ಬಗಲ್ಗುಂಟೆಯ ಜಾತ್ರೆ ವೇಳೆ ಜಗಳ ಮಾಡಿಕೊಂಡು ಗ್ಯಾಂಗ್ನಿಂದ ಬೇರೆಯಾಗಿದ್ದ. ಜೊತೆಗೆ ಸ್ನೇಹಿತ ರಂಜಿತ್ ಜೊತೆ ಜಾಗದ ವಿಚಾರಕ್ಕೆ ಜಗಳ ಮಾಡಿಕೊಂಡಿದ್ದ. ಅಂದಿನಿಂದ ಶ್ರೀನಿವಾಸ್ ಮೇಲೆ ಕೆಂಡ ಕಾರ್ತಾ ಇದ್ದ ರಂಜಿತ್ ಆ್ಯಂಡ್ ಟೀಮ್ ಆತನನ್ನ ಮುಗಿಸಲು ಸ್ಕೆಚ್ ಹಾಕಿದ್ರು. ಅದರಂತೆ ಈ ಹಿಂದೆಯೇ ನೈಸ್ ರೋಡಲ್ಲಿ ಅಟ್ಯಾಕ್ ಮಾಡಿದ್ರು. ಅದೃಷ್ಟವಶಾತ್ ಶ್ರೀನಿವಾಸ್ ಅದು ಬಚಾವಾಗಿದ್ದ. ಆದ್ರೆ ಕಳೆದ ಗುರುವಾರ ಆತನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ನಡು ರಸ್ತೆಯಲ್ಲೇ ಬೀದಿ ಹೆಣವಾದ. ಸೊ ಇದರಲ್ಲಿ ಡಿಸೀಸ್ಡ್ ಬಂದು ಕೊಲೆ ಆಗಿದವನು ಶ್ರೀನಿವಾಸ್ ಅಂತ ಹೇಳಿ. ಸೊ ರಂಜಿತ್ ಇವರಿಗೆ ಇಂಟ್ರೆಸ್ಟ್ಗೆ ದುಡ್ಡು ಕೊಡಿಸಿದ್ರು ಬೇರೆಯವ್ರ ಹತ್ರ. ಸೊ ಅದಕ್ಕೆ ಸಂಬಂಧಪಟ್ಟ ಇವರು ರಿಟರ್ನ್ ಪೇ ಮಾಡಿರಲಿಲ್ಲ. ಪರ್ಚೇಸ್ಡ್ ನ್ಯೂ ಕಾರ್ ರೀಸೆಂಟ್ಲಿ, ನೆಕ್ಸ್ಟ್ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ಬಟ್ ಇವರ ಮೇಲೆ
ಫೋರ್ಸ್ ಜಾಸ್ತಿ ಆಗಿದೆ, ಇಂಟ್ರೆಸ್ಟ್ ಯಾರು ತಗೊಂಡಿದಾರೋ ಅವ್ರು ಬಂದು ನನಗೆ ದುಡ್ಡಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿದ್ದಾರೆ. ಇದು ಈ ತರ ಕೃತ್ಯಕ್ಕೆ ಈ ತರ ಮಾಡಿದ್ದಾರೆ ಅಂತ ನಮಗೆ ಇದರಲ್ಲಿ ಗೊತ್ತಾಗಿದೆ. ಕೊಲೆ ಮಾಡಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದ ಗ್ಯಾಂಗ್ ಅನ್ನ ಚನ್ನಗಿರಿ ಬಳಿಯೇ ಪೊಲೀಸರು ಬಂಧಿಸಿದ್ದಾರೆ. ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಶ್ರೀನಿವಾಸ್ ತನ್ನ ಪತ್ನಿ ಎದುರಲ್ಲೇ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾನೆ. ಪತ್ನಿ ಅಕ್ಷಿತಾ ನೀಡಿದ ಮಾಹಿತಿ ಮೇರೆಗೆ ಆರೋಪಿಗಳನ್ನ ಬಂಧಿಸುವಲ್ಲಿ ಕೊರಟಗೆರೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಮಾಡಿದ 7 ಮಂದಿಯೂ ಕಂಬಿ ಎಣಿಸ್ತಾ ಇದ್ದಾರೆ. ವೈಟಲ್ ನ್ಯೂಸ್ 18 ಕನ್ನಡ, ತುಮಕೂರು. ಕೊಪ್ಪಳದಲ್ಲಿ ಎಲ್ಲಿ ನೋಡಿದ್ರು ಅಕ್ರಮ ಗಣಿಗಾರಿಕೆ ತಾಂಡವವಾಡ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಹತೋಟಿಗೆ ತರೋಕೆ ಆಗದಿರೋ ಮರಳು ಗಣಿಗಾರಿಕೆಯನ್ನ ಕೊಪ್ಪಳ ಡಿಸಿ ಒಂದೇ ಏಟಿಗೆ ಮಟ್ಟ ಹಾಕ್ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಮಾಸ್ಟರ್ ಪ್ಲಾನ್ಗೆ ದಂಧೆಕೋರರು ತಂಡ ಹೊಡೆದಿದ್ದು ಇನ್ನ ಮಾಟ ನಡೆಯಲ್ಲ ಅಂತಿದ್ದಾರೆ. ಮನೆ ಕಟ್ಟೋಕೆ, ಕಟ್ಟಡ ಕಟ್ಟೋಕೆ ಮರಳು ಬೇಕೇ ಬೇಕು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಖದೀಮರು ನದಿಯ ಒಡಲಿಗೆ ಕನ್ನ ಹಾಕಿ ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಿದ್ರು. ಕೊಪ್ಪಳ ಜಿಲ್ಲಾಡಳಿತ ಎಷ್ಟೇ ಪ್ರಯತ್ನ ಪಟ್ಟರು ಈ ದಂಧೆಗೆ ಕಡಿವಾಣ ಹಾಕೋಕೆ ಆಗ್ತಿರಲಿಲ್ಲ. ಕೆಲ ಅಧಿಕಾರಿಗಳನ್ನೇ ಬುಕ್ ಮಾಡಿಕೊಂಡಿದ್ದ ದಂಧೆಕೋರರು ಆರಾಮಾಗಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು. ಆದ್ರೀಗ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅಕ್ರಮ ಮರಳು ತಡೆಯೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಅಕ್ರಮ ಮರಳು ತಡೆಯೋದು ಕೇವಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೆಲಸವಲ್ಲ ಅಂತ ಸ್ಯಾಂಡ್ ಮಾನಿಟರಿಂಗ್ ಸಮಿತಿ ಮಾಡಿದ್ದು, ಎಲ್ಲಾ ಇಲಾಖೆಗಳಿಗೆ ಪ್ರತಿನಿತ್ಯ ಗಸ್ತು ತಿರುಗಿ ದಂಧೆಗೆ ಕಡಿವಾಣ ಹಾಕುವಂತೆ ಲಿಖಿತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಇಲಾಖೆ ಕಾನೂನು ಪ್ರಕಾರ, ಆಕ್ಟ್ ಪ್ರಕಾರ ಪಿಡಿಒಗಳು, ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಇನ್ವಾಲ್ವ್ ಆಗಬೇಕಂತ ಇದೆ. ಸೊ ಅದೇ ರೀತಿ ನಾವು ಒಂದು ಆದೇಶ ಮಾಡಿದ್ದೀವಿ. ಸೊ ಈ ರೀತಿ ಇರುವುದರಿಂದ ನಾವು ಎಲ್ಲ ಅಧಿಕಾರಿಗಳನ್ನು ಇನ್ವಾಲ್ವ್ ಮಾಡಿ ರೊಟೇಷನ್ ಬೇಸಿಸ್ ಮೇಲೆ ಅವರು ಹೋಗಿ ಅಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಯಾರು ತಪ್ಪಿಸಲಿದ್ದಾರೆ, ಯಾರು ಅದಕ್ಕೆ ಡ್ಯೂಟಿಗೆ ಹೋಗಲ್ಲ ಅಂತವ್ರ ವಿರುದ್ಧ ನಾವು ಕ್ರಮ ಕೂಡ ನಾವು ಜರುಗಿಸ್ತೀವಿ. ಇದೊಂದು ಎಫೆಕ್ಟಿವ್ ಮೆಕ್ಯಾನಿಸಮ್ ಅಂತ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಬರೀ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುವ ಸ್ಯಾಂಡ್ ಮೇಲೆ ಕ್ರಮ ತಗೊಳ್ಳೋದು ನಾವು ಮಾಡ್ತಾ ಬಂದೀವಿ. ಇಷ್ಟು ದಿನ ನಮಗೂ ಅಕ್ರಮ ಮರಳು ದಂಧೆಗೆ ಸಂಬಂಧವಿಲ್ಲ ಎಂದು ಜಾಣ ಕುರುಡು ತೋರಿಸ್ತಾ ಇದ್ದ ಲೋಕೋಪಯೋಗಿ, ಸಮಾಜ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಡಿಸಿ ಚಾಟಿ ಬೀಸಿದ್ದಾರೆ. ಪ್ರತಿನಿತ್ಯ ಒಂದೊಂದು ಇಲಾಖೆಯ ಅಧಿಕಾರಿಗಳು ಪೊಲೀಸರ ಜೊತೆಗೂಡಿ ಗಸ್ತು ತಿರುಗಬೇಕು, ಅಲ್ಲದೆ ಕ್ರಮ ತೆಗೆದುಕೊಂಡ ಬಗ್ಗೆ ವರದಿ ಸಲ್ಲಿಸಬೇಕು ಎಂದು ಆದೇಶ ಹೊರಡಿಸಿದ್ದಾರೆ. ಈ ಅಧಿಕಾರಿಗಳ ತಂಡ ಪ್ರತಿದಿನ ಏನು ಈ ಉಸುಗು ಮರಳನ್ನು ತೆಗಿತಕ್ಕಂತ ಯಾರ್ಡ್ಗಳಲ್ಲಿ ಸರಿಯಾಗಿ ಗಸ್ತು ತಿರುಗಿದರೆ ಯಾವುದೇ ರೀತಿ ಅಕ್ರಮ ಮರಳು ಸಾಗಾಣಿಕೆಗೆ ತಡೆ ಹಾಕಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಯಾವ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅವರು ಪೊಲೀಸ್ ಇಲಾಖೆ ಮತ್ತು ಗಣಿ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಸಾರ್ವಜನಿಕರಿಗೆ ಮತ್ತು ಏನು ಅಕ್ರಮ ಗಣಿಗಾರಿಕೆಯಿಂದ ಏನು ನಮ್ಮ ಪರಿಸರ ಹಾನಿಯಾಗ್ತಾ ಇದೆ ಅದಕ್ಕೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಇದು ಒಂದು ಒಳ್ಳೆಯ ಕಾರ್ಯ ಅಂತೇಳಿ ಹೇಳ್ಬೋದು. ಡಿಸಿಯವರ ಖಡಕ್ ಆದೇಶ ದಂಧೆಕೋರಿಗೆ ನಡುಕ ಹುಟ್ಟಿಸಿದ್ದು ಸ್ವಲ್ಪ ಮಟ್ಟಿಗೆ ಅಕ್ರಮ ಮರಳು ಗಣಿಗಾರಿಕೆ ಬಂದ್ ಆಗಿದೆ. ಏನಾದರೂ ಮಾನಿಟರಿಂಗ್ ಸಮಿತಿಯಲ್ಲಿ ಒಳಪಡುವ ಅಧಿಕಾರಿಗಳು ತಮ್ಮ ಕಾರ್ಯ ನಿಭಾಯಿಸಿದ್ದೇ ಆದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿದೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಹಲವು ವರ್ಷಗಳಿಂದ ದುಮ್ಮಿಗೊಲ್ಲರಹಟ್ಟಿ ಮಹಿಳೆಯರಿಗೆ ಅಂಟಿಕೊಂಡಿದ್ದ ಅಸ್ಪೃಶ್ಯತೆ ಪೀಡೆ ಬಿಟ್ಟು ತೊಲಗಿದೆ. ಮುಟ್ಟಾದ ಮಹಿಳೆಯರನ್ನ ಊರಾಚೆ ಇಡ್ತಾ ಇದ್ದ ಮೌಢ್ಯಾಚರಣೆಗೆ ಗ್ರಾಮಸ್ಥರು ಎಳ್ಳು ನೀರನ್ನ ಬಿಟ್ಟಿದ್ದಾರೆ. ಸಮುದಾಯದ ಆರಾಧ್ಯ ದೈವ ಜುಂಜಪ್ಪ ದೇವರ ಮುಂದೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಿಇಒ ಸತ್ಯಭಾಮ ಅವರಿಗೆ ಪ್ರಮಾಣ ಮಾಡಿ ಅನಿಷ್ಟ ಪದ್ಧತಿಗೆ ಅಂತ್ಯವನ್ನ ಹಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿಗೊಲ್ಲರಹಟ್ಟಿ. ಇಲ್ಲಿ ಮುಟ್ಟಾದ ಮಹಿಳೆಯರನ್ನ ಊರಾಚೆ ಇಡಲಾಗ್ತಾ ಇತ್ತು. ಇಂತಹ ಆಧುನಿಕ ಕಾಲದಲ್ಲೂ ಇಲ್ಲಿನ ಜನರು ಮೌಢ್ಯಾಚಾರಣೆ ಅಸ್ಪೃಶ್ಯತೆಯನ್ನ ಬಿಟ್ಟಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿತ್ತು. ವರದಿಯಿಂದ ಎಚ್ಚೆತ್ತ ಜಿಲ್ಲಾ ಪಂಚಾಯತ್ ಸಿಇಒ ಸತ್ಯಭಾಮ ಡಿಸೆಂಬರ್ 6 ಗ್ರಾಮದಲ್ಲಿ ಜಾಗೃತಿ ಸಭೆ ಮಾಡಿದ್ರು. ಸಭೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡದಂತೆ ಅರಿವು ಮೂಡಿಸಿದ್ರು.
ಇದೀಗ ಮಾತು ತಪ್ಪದ ಗ್ರಾಮಸ್ಥರು ಮಹಿಳೆಯರ ಜೊತೆ ಸಭೆ ನಡೆಸಿ ಅನಿಷ್ಟ ಪದ್ಧತಿಗೆ ಬ್ರೇಕ್ ಹಾಕಿದ್ದಾರೆ. ಇದರಿಂದ 40ಕ್ಕೂ ಹೆಚ್ಚು ಗೊಲ್ಲರ ಹಟ್ಟಿಗಳಿಗೆ ಮಾದರಿಯಾಗಿದ್ದಾರೆ. ಆ ತೀರ್ಮಾನ ಮಾಡ್ಕೊಂಡು ನಾವೆಲ್ಲ ಒಪ್ಪಿಕೊಂಡಿದ್ವಿ ಅಂತೇಳಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ವಿ. ಆ ಪ್ರಮಾಣಕ್ಕೆ ನಾವೆಲ್ಲರೂ ಭದ್ರಾಗಿದ್ವಿ. ನಾವು ಮಾತು ಭದ್ರಾಗಿದ್ವಿ, ನಾವು ಮಾತು ತಪ್ಪದಿಲ್ಲ. ಹಂಗೇಳರಾದ್ರೆ ಅವ್ರ ಮೇಡಮ್ ದೂರ ತಂಬಿಸಿದ್ರೆ ಅವತ್ತು ನಾವು ಅವರೊಳಗೆ ಸೇರ್ಕೊಂಡು ಅದಕ್ಕೆ ತಕ್ಕ ಶಿಕ್ಷೆ ಮಾಡೋದು. ನಾವು ನಿಮ್ಮ ಹೇಳಿದ ಪ್ರಕಾರ ನಾವು ನಡ್ಕೊಂತೀವಿ. ನಿಮ್ಮ ಟಿ ವಿ ಮಾಧ್ಯಮದವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸಿ ನಮ್ಮ ಗುರುದಿ ದುಮ್ಮಿಗೌಡರೊಟ್ಟಿಗೆ ನಾವು ಸರಿಬಿಟ್ಟು ಮುಂದೆ ನಡ್ಕೊಂತೀವಿ ಅಂತ ಹೇಳಿಬಿಟ್ಟು ಹೇಳಿದ್ವಿ. ಮುಟ್ಟಾಗ್ತಾರೆ ಅಂದರೆ ಹೊರಗಡೆ ಆಗ್ತಾರೆ, ಅವರು ಇನ್ನು ಮುಂದೆ ಮನೆ ಒಳಗೆ ಇರಬೇಕು ಅಂತಂದ್ಬಿಟ್ಟು ತೀರ್ಮಾನ ಆಗಿದೆ. ಎಲ್ಲರೂ ಒಪ್ಪಿದ್ದಾರೆ, ಪ್ರಮಾಣ ಮಾಡಿದ್ದಾರೆ. ಅಂದರೆ ನ್ಯೂಸ್ ಚಾನೆಲ್ಸ್ ಅಂತಂದರೆ ಒಂದು ಸಾಮಾಜಿಕ ಕಳಕಳಿ ಹೇಗಿದೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ. ಮುಖ್ಯವಾಗಿ ಹೃತ್ಪೂರ್ವಕವಾದ ವಂದನೆಗಳು ನಿಮಗೆ. ಬಿಸಿಲು, ಮಳೆ, ಗಾಳಿ, ಸಿಡಿಲು, ಗುಡುಗು, ಹಾವು, ಚೇಳುಗಳ ಭಯದಲ್ಲಿಯೇ ಊರಾಚೆ ಇರ್ತಾ ಇದ್ದ ಮಹಿಳೆಯರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ನ್ಯೂಸ್ 18 ಕನ್ನಡದ ಜೊತೆ ಸಂತಸ ಹಂಚಿಕೊಂಡಿದ್ದು ಕೃತಜ್ಞತೆ ತಿಳಿಸಿದ್ದಾರೆ. ಹೊರಗಡೆ ಇರ್ತಿದ್ರಲ್ಲ, ನಮ್ಮನ್ನೇನು ಮುಟ್ಟಿಸ್ಕೊಂತಿದ್ದಿಲ್ಲ, ನೀರ್ ಆಗ್ತಿದ್ದಿಲ್ಲ, ಸರಿಯಾಗಿ ಊಟ ಅದು ಅದರಿಂದ ಒಂಥರ ಹಿಂಸೆ ಅನಿಸ್ತಿತ್ತು. ಮೂಢನಂಬಿಕೆ ಹೋದಂಗಾತು. ಈಗ ಸೌಲಭ್ಯ ಸಿಕ್ಕಂಗೆ ನಾವು ಒಳಗಡೆ ಇರ್ಬೋದು, ನಮ್ಮನ್ನ ದೂರ ಇಡಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ಖುಷಿ ಆಯ್ತು. ನಮಗೆ 3 ದಿವಸ ತನಕ ಡೇಟ್ ಆದಾಗ ಹೊರಗಿಕ್ಕರು ನೀರ್ ಆಗ್ತಿದ್ದಿಲ್ಲ, ಬಟ್ಟೆ ಕೊಡ್ತಿದ್ದಿಲ್ಲ, ನೆಳ್ಳಾಯಿಸ್ಕೊಂತಿದ್ದಿಲ್ಲ, ಸಣ್ಣ ಪಾಪರ್ನೆಲ್ಲ ಬಿಟ್ಟು ಹೋಗ್ಬೇಕಾಯ್ತು ಹೊರಕ್ಕೆ. ಈಗ ಬಹಳ ಖುಷಿ ಆಯ್ತು ಈ ಮೇಡಮ್ ಅವ್ರು ಬಂದು ನಮ್ಮನ್ನ ಒಳಗ್ ಬಿಟ್ಟಿದ್ಕೆ. ನಾವು ಇದನ್ನ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಇಂಥ ಜುಂಜಪ್ಪನ್ನ ಇಟ್ಕೊಂಡೇ ಅವ್ರು ಬಿಟ್ಟಿದಾರೆ, ನಾವ್ಯಾಕೆ ಬಿಡಬಾರ್ದು ಅಂತ ಕೆಲವರಿಗೆಲ್ಲ ಇದು ಅರಿವಾಗೋದು. ನಾವು ಎಲ್ಲರೂ ಸುತ್ತಮುತ್ತಲು ಹಳ್ಳಿಯವರೆಲ್ಲ ಎದುರಿರೋದಲ್ಲ ಇದಕ್ಕೆಯ ಈ ಜುಂಜಪ್ಪಕ್ಕೆ ಎದುರಿರೋದು. ಈಗ ನಾವೇ ಬಿಡ್ತೀವಿ ಅಂತಂದಾಗ ಅವರು ಕುಲಂಕುಶವಾಗಿ ಬಿಡ್ತಾರೆ. ರಾಜಾರಾದರೆಲ್ಲ ಒಳಗಿರ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ವಿ, ಅದ್ರ ಪ್ರಕಾರ ನಾವು ಇದ್ಕೊಂಡು. ಒಟ್ಟಾರೆ ತಲತಲಾಂತರದಿಂದ ಆಚರಿಸಿಕೊಂಡು ಬಂದಿದ್ದ ಅನಿಷ್ಟ ಪದ್ಧತಿಗೆ ದುಮ್ಮಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ಕನ್ನಡದ ವರದಿ ಹಾಗೂ ಅಧಿಕಾರಿಗಳ ಜಾಗೃತಿ ಸಭೆ ಅನಿಷ್ಟ ಪದ್ಧತಿಯನ್ನ ದೂರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಮನೆಯಲ್ಲೇ ಇರುತ್ತೇವೆ, ಜುಂಜಪ್ಪನ ಮೇಲೆ ಪ್ರಮಾಣ ಮಾಡುತ್ತೇವೆ. ವಿನಾಯಕ್ ತೋಡರನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ 26 ಡೆತ್ ಡೇ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ.